ಸರಿಯಾದ ರೋಡ್ಗಳನ್ನು ಹಾಳು ಮಾಡಿ ಹೋಗುವಂತ ಕೆಲಸ ಮಹಾನಗರ ಪಾಲಿಕೆದಾಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಏನು ಸ್ಥಳೀಯ ಕಾರ್ಪೊರೇಟರ್ ಇದ್ದಾರೆ, ಅವರು ಎಲೆಕ್ಷನ್ ಟೈಮಲ್ಲಿ ಅಷ್ಟೇ ಬರ್ತಾರೆ, ಎಮ್ ಎಲ್ ಎನೂ ಕೂಡ ಅಷ್ಟೇ, ಎಂ ಪಿನೂ ಕೂಡ ಅಷ್ಟೇ, ಸುಮ್ಮನೆ ವೇಸ್ಟ್ ಆಗಿದ್ದಾರೆ ತುಮಕೂರಿನಲ್ಲಿ. ಮೊನ್ನೆ ಈಗ ಏನನ್ನ ಸರಿ ಮಾಡಿಸಿಲ್ಲ ಅಂದರೆ ಉಗ್ರ ಹೋರಾಟ ಹೊರಡಬೇಕಾಗುತ್ತೆ. ಒಂದು ಕಡೆ ವಾಸನೆ, ಮತ್ತೊಂದು ಕಡೆ ಯಾತನೆ, ಇದೇನಾ ತುಮಕೂರು ಮಹಾನಗರ ಪಾಲಿಕೆ ಕೆಲಸಗಳ ಸಾಧನೆ? ಎಸ್ ವೀಕ್ಷಕರೇ, ಈಗ ನೀವು ಹಿಡಿ ಶಾಪ ಹಾಕಿ ನೋಡುತ್ತಿರುವ ದೃಶ್ಯ ಕಂಡು ಬಂದಿದ್ದು ತುಮಕೂರಿನ ಪ್ರತಿಷ್ಠಿತ ರಸ್ತೆ ಬಟವಾಡಿಯಿಂದ ರಿಂಗ್ ರೋಡ್ ಮಧ್ಯೆ ಸಿಗುವ ರೈಲ್ವೆ ಗೇಟ್ ರಸ್ತೆ. ನಿಜಕ್ಕೂ ಬಚ್ಚಲಂತೆ ಆಗಿರುವ ಈ ರಸ್ತೆ ಒಂದೆರಡು ತಿಂಗಳಿನಿಂದ ಸಾರ್ವಜನಿಕರಿಗೆ ಅತಿ ಸಮಸ್ಯೆ ಉಂಟು ಮಾಡಿದೆ. ಹೌದು, ಅಷ್ಟಕ್ಕೂ ಇಲ್ಲಿ ಸೃಷ್ಟಿಯಾಗಿರುವ ಸಮಸ್ಯೆ ಯಾವುದು ಅಂತೀರಾ? ನಮ್ಮ ಪ್ರತಿನಿಧಿ ನಡೆಸಿರುವ ಗ್ರೌಂಡ್ ರಿಪೋರ್ಟ್ ನಲ್ಲಿದೆ, ನೋಡ್ಕೊಂಡ್ ಬನ್ನಿ. ನೀವು ನೋಡ್ತಾ ಇರ್ಬೋದು ರಸ್ತೆ ಯಾವ ರೀತಿ ದುರಸ್ತಿ ಆಗಿದೆ, ಯಾವ ರೀತಿ ಪರದಾಡ್ತಾ ಇದ್ದಾರೆ ಸಾರ್ವಜನಿಕರು, ಯಾವ ರೀತಿಯಾದಂತ ಇಲ್ಲಿ ಓಡಾಡೋಕೆ ಸಾಧ್ಯ ಆಗುತ್ತಾ ಇಲ್ವೋ ಅನ್ನೋದನ್ನ ನೀವೇ ನೋಡ್ತಾ ಇರ್ಬೋದು. ಎಷ್ಟು ವಾಹನಗಳು ಸಂಚರಿಸ್ತಾವೆ ಇಲ್ಲಿ, ಯಾಕೆಂದ್ರೆ ಮುಖ್ಯ ರಸ್ತೆ ಆಗಿರುವಂತದ್ದು ಇದು. ನಿಜವಾಗ್ಲೂ ಕೂಡ ಇದು ಮಹಾನಗರ ಪಾಲಿಕೆ ಒಂದು ದೊಡ್ಡ ಒಂದು ಪಜೀತಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇಂಥ ನಿರ್ಲಕ್ಷ್ಯವನ್ನು ಎಲ್ಲೂ ಕೂಡ ನೀವು ನೋಡಲಿಕ್ಕೆ ಸಾಧ್ಯ ಆಗಿರಲ್ಲ. ಯಾಕೆಂದ್ರೆ ಎಲ್ಲ ಕೊಳಚೆ ನೀರು ಬಂದು ರಸ್ತೆಯಲ್ಲಿ ನಿಂತ್ಕೊಳ್ಳುತ್ತೆ. ನಿಜವಾಗ್ಲೂ ಕೂಡ ಇಂಥ ಒಂದು ವ್ಯವಸ್ಥೆಯನ್ನು ನಿಜವಾಗ್ಲೂ ನೋಡ್ಕೊಂಡು ಸುಮ್ಮನಿದ್ದಾರಲ್ಲ, ಇದಕ್ಕೂ ಅಧಿಕಾರಿಗಳು ಕಣ್ಣಿಲ್ಲ ಅಂತಾನೆ ಹೇಳ್ಬೋದು. ಬನ್ನಿ, ಸ್ಥಳೀಯರು ಕೂಡ ಇದ್ದಾರೆ, ಮಾತಾಡ್ಸೋಣ. ಸರ್, ಯಾವಾಗಿಂದ ಪ್ರಾಬ್ಲಮ್ ಶುರು ಆಯಿತು, ಏನು ಇದೆ ಸರ್ ಪ್ರಾಬ್ಲಮ್ ಈಗ? ಸರ್, ಇದು ಬಂದು ಅಲ್ಲೇ 3 ತಿಂಗಳಾಯಿತು ಸರ್. ಒಂದು 15 ದಿವಸದಲ್ಲಿ ರೋಡ್ ಮಾಡ್ತೀವಿ ಅಂತ ಎಲ್ಲ ಹೇಳಿ ಹೊಡೆದ್ಬಿಟ್ರು. ಏನಂದರೆ ಈ ಪೂರ್ತಿ ಏರಿಯಾ ನೀರು, ಚರಂಡಿ ನೀರು ಪೂರ್ತಿ ಇಲ್ಲೇ ಪಾಸ್ ಆಗೋದು ಏನಂದರೆ ಚರಂಡಿ ಎಲ್ಲ ಬ್ಲಾಕ್ ಆಗೋಯ್ತು. ಇಲ್ಲಿ ನೋಡಿ, ಎಲ್ಲ ರೋಡಿಗೆ ಬಂದು ರೋಡು ಕಿತ್ತೋಗಿದೆ. ಡೈಲಿ ಒಂದು 10 ಜನನಾದರೂ ಬೀಳ್ತಾರೆ ಕನಿಷ್ಠ ಪಕ್ಷ. ಅವ್ರಿಗೆ ಎತ್ತಿ ಪಕ್ಕದಲ್ಲಿ ಕುಂಡ್ರಿಸಿ ಅವ್ರಿಗೆ ಸಮಾಧಾನ ಮಾಡಿ ಕಳಿಸ್ಬೇಕು. ಇಲ್ಲಿ ಕಾರ್ಪೊರೇಟರ್ ಇರ್ಬೋದು, ಎಮ್ ಎಲ್ ಎ ಇರ್ಬೋದು, ಈ ಕಡೆ ಒಂದಿಸ್ಕೂ ಬಂದಿಲ್ಲ. ಏನಂದರೆ ಎಲೆಕ್ಷನ್ ಬಂದಾಗ ಓಟ್ ಹಾಕಿ ಅಂತ ಬರ್ತಾರೆ ನಮ್ಮ ಹತ್ರ. ಈ ಮನೆಗಳು ಹೊಡೆದವ್ರೆ ಒಬ್ರಿಗೂ ಕಾನ್ಫರ್ಸೇಷನ್ ಇಲ್ಲ ಸರ್. ಅಲ್ಲೇ 3 ತಿಂಗಳಾಯಿತು ಸರ್. ಮತ್ತು ಇದರಿಂದ ಏನಾಗಿದೆ ನಮಗೆ, ಇಲ್ಲಿ ಅಕ್ಕಪಕ್ಕ ಮನೆಗಳಿಗೂ ಸೊಳ್ಳೆ ಜಾಸ್ತಿ ಆಗಿದೆ, ಅದರಿಂದ ಮಕ್ಳುಗಳಿಗೆ ಬರ್ಬಾರ್ದು ಕಾಯಿಲೆ ಬರ್ತಾವೆ. ಇದ್ರ ಬಗ್ಗೆ ಮಹಾನಗರ ಪಾಲಿಕೆಯವರಾಗಲಿ ಯಾರೇ ಗಮನ ಹರಿಸ್ತಾ ಇಲ್ಲ. ಇದ್ರ ಬಗ್ಗೆ ಒಬ್ಬರು ಇಂಜಿನಿಯರ್ ಬಂದಿದ್ದರು, ಅವ್ರಿಗೆ ಕೇಳಿದ್ದಕ್ಕೆ ಅವ್ರು ಹೇಳ್ತಾರೆ ಇದು ನಮಗೆ ಬರಲ್ಲ, PWD ಅವ್ರಿಗೆ ಬರುತ್ತೆ, ಇನ್ನೊಬ್ರಿಗೆ ಬರುತ್ತೆ ಅಂತ. ಅವರು ಜವಾಬ್ದಾರಿನೇ ತೊಗೊಳ್ತಿಲ್ಲ, ಕೇರ್ಲೆಸ್ ಮಾಡ್ತಾವ್ರೆ ನಮ್ಮ ಏರಿಯಾನ. ಇಲ್ಲೇನು ಸ್ಥಳೀಯ ಕಾರ್ಪೊರೇಟರ್ ಇದ್ದಾರೆ, ಅವರು ಎಲೆಕ್ಷನ್ ಟೈಮಲ್ಲಿ ಅಷ್ಟೇ ಬರ್ತಾರೆ, ಎಮ್ ಎಲ್ ಎನೂ ಕೂಡ ಅಷ್ಟೇ, ಎಮ್ ಪಿನೂ ಕೂಡ ಅಷ್ಟೇ, ಸುಮ್ಮನೆ ವೇಸ್ಟ್ ಆಗಿದ್ದಾರೆ ತುಮಕೂರಿನಲ್ಲಿ. ಯಾವುದೇ ಕೆಲಸ ಕಾರ್ಯ ಏನೂ ಮಾಡ್ತಾ ಇಲ್ಲ. ಅದರಿಂದ ನಮ್ಗೆ ಕೇಳ್ಕೊಳ್ಳೋದೇನೆಂದರೆ, ರಸ್ತೆ ಟೆಂಪ್ರವರಿಗಾನ ಕ್ಲೀನ್ ಮಾಡಿಕೊಡಿ, ಇದನ್ನ ಚರಂಡಿ ನೀರು ರೋಡಿಗೆ ಬರೋದನ್ನ ಟೆಂಪ್ರವರಿಗಾನ ಕ್ಲೀನ್ ಮಾಡಿಕೊಡಿ, ನೀವು ರೋಡ್ ಮಾಡ್ಕೊಂಡು ಕ್ಲೀನಾಗಿ ಮಾಡ್ಕೊಳ್ಳಿ. ಅಲ್ಲ, ಈಗ ನೀವು ವೀಕ್ಷಕರೇ, ಇವ್ರ ಮಾತುಗಳನ್ನು ನೀವು ಗಮನಿಸ್ತಾ ಇರ್ಬೋದು. ನಿಜಕ್ಕೂ ಕೂಡ ಮಹಾನಗರ ಪಾಲಿಕೆಯ ಒಂದು ವ್ಯವಸ್ಥೆ ಯಾವ ರೀತಿ ಇದೆ ಅಂತ, ಸರಿಯಾಗಿರೋ ರೋಡ್ಗಳನ್ನು ಒಂದು ಸರಿಪಡಿಸ್ಕೊಂಡು ಹೋಗುವಂಥದ್ದು ಬಿಟ್ಟು, ಸರಿಯಾದ ರೋಡ್ಗಳನ್ನು ದುರ್ವ್ಯವಸ್ಥೆ ಮಾಡಿ, ಸರಿಯಾದ ರೋಡ್ಗಳನ್ನು ಹಾಳು ಮಾಡಿ ಹೋಗುವಂಥ ಕೆಲಸ ಮಹಾನಗರ ಪಾಲಿಕೆದಾಗಿದೆ ಅಂತಲೇ ಹೇಳ್ಬೋದು. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ನಿಜಕ್ಕೂ ಕೂಡ ಇಂಥ ಒಂದು ದುರ್ವ್ಯವಸ್ಥೆ, ಇಂಥ ಒಂದು ಆಡಳಿತವನ್ನು ನಿಜವಾಗ್ಲೂ ಮಹಾನಗರ ಪಾಲಿಕೆಯನ್ನು ಸಹಿಸ್ಕೊಂಡಿದ್ದಾರೆ ಸಾರ್ವಜನಿಕರು ಅಂದರೆ ಅದು ಸಾರ್ವಜನಿಕರ ಒಂದು ಸ್ವಾಭಿಮಾನ ಅಷ್ಟೇ ಆಗಿರುವಂಥದ್ದು. ನಿಜಕ್ಕೂ ಕೂಡ ಮೇಯರ್ ಸಾಹೇಬರಾಗಿರ್ಬೋದು, ಆಯುಕ್ತರಾಗಿರ್ಬೋದು, ಎಮ್ ಎಲ್ ಎ ಸಾಹೇಬರಾಗಿರ್ಬೋದು, ನಿಮಗಂತೂ ಕಣ್ಣಿದ್ರೆ ಈ ರೀತಿಯಾದಂಥ ಒಂದು ಸರಿಯಾದ ರಸ್ತೆಗೆ ಬಂದು ನೀವು ಈ ರೀತಿ ಮಾಡೋಗ್ತೀರಾ ಅಂದರೆ ನಿಜಕ್ಕೂ ಕೂಡ ಜನಗಳನ್ನ ಇದನ್ನು ಸಹಿಸಲ್ಲ. ನಿಜವಾಗ್ಲೂ ಇನ್ನೊಬ್ಬರು ಸ್ಥಳೀಯರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಯಾವಾಗಿಂದ ಈ ಸಮಸ್ಯೆ ಆಗಿರುತ್ತೆ? ಸರ್, ಇದು ಪರಿಹಾರ ಕೊಡ್ತೀವಿ ಅಂತೇಳಿ ನಮ್ಮ ಇದು ಹೊಡೆದ್ರು. ಇದು ಹೊಡೆದಾದ್ಮೇಲೆ ಪರಿಹಾರನೂ ಇಲ್ಲ, ಮತ್ತೊಂದು ಏನೂ ಇಲ್ಲ. ಆಮೇಲೆ ಇಲ್ಲಿರೋರೆಲ್ಲ ತುಂಬ ಬಡವರು, ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರು, ಕೊಡಲಿಲ್ಲ. ಸರಿ, ಆಮೇಲೆ ಚರಂಡಿ ನೀರೆಲ್ಲ ಇಲ್ಲಿ ಬರುತ್ತೆ. ಟ್ರೈನಿನ ಬಾಕ್ಲ ಟ್ರೈನ್ ಗೇಟ್ ಹಾಕಿದ್ರೆ ಸ್ಕೂಲ್ ಮಕ್ಕಳೆಲ್ಲ ಓಡಾಡ್ತಾರೆ. ಎಷ್ಟು ಜನ ಸ್ಕೂಲ್ ಮಕ್ಕಳು ಹುಡುಗರು ಬೀಳ್ತಾರೆ, ಎಷ್ಟು ಜನ ದೊಡ್ಡ ಹಿರಿಯರು ಓಡಾಡ್ತಾರೆ, ವಯಸ್ಸಾದವ್ರು ಓಡಾಡ್ತಾರೆ, ಅವ್ರಿಗೆಲ್ಲ ತುಂಬ ತೊಂದರೆ ಆಗುತ್ತಿಲ್ಲ. ಆಮೇಲೆ ಮುಖ್ಯವಾಗಿ ನಮಗೆ ನೋಡಿ ಕಾಯಿಲೆ ಬರ್ತವೆ, ಅಕ್ಕಪಕ್ಕ ಮನೆಯಿರೋ ಮಕ್ಕಳಿಗೆಲ್ಲ ಕಾಯಿಲೆ ಬರ್ತವೆ. ಸುಮ್ಮನೆ ಇದೇನ ಸರಿ ಮಾಡಿಸಿಲ್ಲ ಅಂದರೆ ಉಗ್ರ ಹೋರಾಟ ಓಡಾಡಬೇಕಾಗುತ್ತೆ. ಸುಮ್ಮನೆ ಇದು ಎಚ್ಚರಿಕೆ ಅಷ್ಟೇ. ಮತ್ತೇನ ಇದು ನೀವು ಬೇಗ ಆದಷ್ಟು ಬೇಗ ಬಂದು ಸರಿ ಮಾಡಿಸಿಲ್ಲ ಅಂದರೆ ಎಲ್ಲ ಸೇರ್ಕೊಂಡು ರೋಡ್ ಬಂದ್ ಮಾಡ್ತೀವಿ, ಉಗ್ರ ಹೋರಾಟ ಮಾಡ್ತೀವಿ. ನಾವು ಡಿ ಸಿಗೆ ಹೋಗಿ ಜಿಲ್ಲಾಧಿಕಾರಿಗೆ ಹೋಗಿ ನಾವು ಕಂಪ್ಲೇಂಟ್ ಮಾಡ್ತೀವಿ. ಅದು ಯಾರು ಸಂಬಂಧಪಟ್ಟವರು ಬೇಗ ಬಂದು ಮಾಡಿ ದಯವಿಟ್ಟು, ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಅಷ್ಟೇ.
ನೆಮ್ಮದಿಯಿಂದ ವಾಸ ಮಾಡ್ತಿದ್ದವ್ರನ್ನ ಮನೆ ಬಿಡಿಸಿ ಇಲ್ಲಿ ಮನೆ ಓಡಿಸಿ ಅವನು ಕೂಡ ಒಂದು ಅವ್ರಿಗೂ ಕೂಡ ಒಂದು ಬಡತನದಲ್ಲಿರೋನು ಕೂಡ ಒಂದು ಆಚೆ ಕಳಿಸುವಂಥ ವ್ಯವಸ್ಥೆ ಕೂಡ ಆಗಿರುವಂಥದ್ದು ಇಲ್ಲಿ. ಏಕೆಂದರೆ ನೀವು ಮಾಡಿ ಅಂದರೆ ಸಾರ್ವಜನಿಕರು ನಿಮಗೆ ಮನೆಯನ್ನು ಕೊಟ್ಟಿದ್ದಾರೆ, ಮನೆಯನ್ನು ಒಡಿಸೋದಕ್ಕೆ ಪರ್ಮಿಷನ್ ಕೊಟ್ಟು ನೀವು ರೋಡ್ ಮಾಡ್ತೀರಾ ಅನ್ನೋ ಒಂದು ಅನುಕೂಲಕ್ಕೋಸ್ಕರ ರೋಡ್ ಮಾಡ್ತೀರಾ ಅನ್ನೋ ಒಂದು ಆಸೆಗೋಸ್ಕರ ಅವ್ರ ಮನೆ ಬಿಟ್ಟು ಆಚೆ ಹೋಗಿ ಈ ಒಂದು ರೋಡ್ನ ಆಸೆ ಕಟ್ಕೊಂಡಿದ್ರು. ಆದರೆ ನೀವು ಮಾಡಿದಂಥದ್ದು ಏನು ಅಂದರೆ ನೀವು ಮಾಡ್ತಿರೋವಂಥದ್ದು ಯಾವ ಆಡಳಿತ ಅನ್ನೋದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಬನ್ನಿ ಇನ್ನೊಬ್ಬರು ಸಾರ್ವಜನಿಕರಿದ್ದಾರೆ ಮಾತಾಡಿ. ಸರ್, ಏನು ಸಮಸ್ಯೆ ಆಗ್ತಾ ಇದೆ, ಇಷ್ಟೊಂದು ಕೊಳಚೆ ನೀರಿದೆ, ಏನು ಅನಿಸ್ತಾ ಇದೆ ಸರ್? ಸರ್, ನಮಗೆ ಪರಿಹಾರ ಕೊಡ್ತೀವಿ ಅಂತ ಹೇಳಿ ರೋಡೆಲ್ಲ ಬಂದು ಹೊಡೆದ್ಬಿಟ್ರು. ಇಲ್ಲ ನಮ್ದು ಏನೇನು ಕೊಟ್ಟು ಹೊಡ್ಸ್ಕೊಳ್ಳಿ ಅಂತ ಹೇಳ್ದು. ಇಲ್ಲ ನಾವು ಕೊಡ್ತೀವಿ ಕೊಡ್ತೀವಿ ಅಂತ ಪ್ರಾಮಿಸ್ ಹೇಳಿ ಅಧ್ಯಕ್ಷರು ಮೇಡಮ್ ಅವರು ಅವರೆಲ್ಲ ಬಂದು ಮಾತು ಕೊಟ್ಟು ಎಲ್ಲ ಹೊಡೆದ್ಬಿಟ್ರು. ಹೊಡೆದ್ಬಿಟ್ರು ನಮಗೆಲ್ಲ ಭೀತಿ ಪಾಲು ಮಾಡಿಬಿಟ್ಟು ಡಾಕ್ಯುಮೆಂಟ್ ಕೊಡಿ ಅಂದರೆ ಎಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ. ಹೋಮ್ಸ್ಟರ್ ಕೊಟ್ಟಿದ್ದೀವಿ, ಇ ಸಿ ಕೊಟ್ಟಿದ್ದೀವಿ, ಅವ್ರು ಏನೇನು ಕೇಳಿದ್ದಾರೆ ಎಲ್ಲ ಕೊಟ್ಟ ಡಾಕ್ಯುಮೆಂಟು ಕೊಟ್ಟಿದ್ದೀವಿ. ಇಷ್ಟವರೆಗೂ 15 ದಿವಸ 20 ದಿವಸ ಈಗ ಆಗ ಅಂತೇಳಿ ಡಿ ಸಿಗೆ ಬರ್ತಿದ್ದೀವಿ, ಅವ್ರಿಗೆ ಬರ್ತಿದ್ದೀವಿ ಅಂತ ಇದೇ ಜವಾಬು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಆದಷ್ಟು ಬೇಗ ನಮ್ಮದೇನೇ ಪರಿಹಾರ ಮಾಡಿಬಿಟ್ರೆ ನಾವು ಚರಂಡಿ ತೆಗೆಯೋಕೆ ಅವಕಾಶ ಕೊಡ್ತೀವಿ, ರೋಡ್ ತೆಗೆಯೋಕ್ಕೂ ಅವಕಾಶ ಕೊಡ್ತೀವಿ. ನೀವು ಸಾರ್ವಜನಿಕರ ಮಾತನ್ನು ಕೇಳಿಸ್ತಾ ಇದ್ದೀವಿ, ಕೇಳ್ಕೊಂಡ್ರೆ ಅವರು ಕೂಡ ಆಡಳಿತ ವ್ಯವಸ್ಥೆಗೆ ಮತ್ತು ಮಹಾನಗರ ಪಾಲಿಕೆಗೆ ಅಷ್ಟೇ ಸಹಾಯ ಮಾಡೋದಕ್ಕೆ, ಅಷ್ಟೇ ಸಹಕಾರ ಕೊಡೋದಕ್ಕೆ ಸಿದ್ಧರಿದ್ದಾರೆ. ಆದರೂ ಕೂಡ ನಿಮ್ಮ ಒಂದು ಕಣ್ಮುಚ್ಚಿಕೊಳ್ತಿರುವಂಥ ಆಡಳಿತ ಈ ವ್ಯವಸ್ಥೆಯನ್ನು ತಂದೊಡ್ಡಿದೆ. ನಿಜಕ್ಕೂ ಕೂಡ ಮಕ್ಕಳಿಗಾಗಿರ್ಬೋದು, ದೊಡ್ಡ ದೊಡ್ಡ ವಯಸ್ಕರಿಗಾಗಿರ್ಬೋದು, ಇಲ್ಲಿಂದ ರೋಡಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಈಗಲೇ ಎಚ್ಚೆತ್ತು ಇಲ್ಲಿಗೆ ತಾತ್ಕಾಲಿಕವಾಗಿ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಅಂತ ಕೇಳ್ತಾ ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಗಜೇಂದ್ರ, ಅಮೋಘ್ ಟಿವಿ, ತುಮಕೂರು.